ಇಲ್ಲಿದ್ನಲ್ಲ ಪುಣ್ಯಾತ್ಮ ನನಗೆ ಎದುರಿಸ್ದವನು, ಅವನು ಅಲ್ಲೇ ಇದ್ದ. ಇಲ್ಲಣ್ಣ ನಾನೇ ಹೇಳಿದ್ದು ಮಾಡಬೇಡ ಅಂತ. ಹಿಂಗಿದ್ದು ರಾಜ್ಕುಮಾರ್ ಹಿಂಗೆ ತಿರುಗಿದ್ರು ರೀ ಅವ್ರಿಗೆ. ಯಾರು ಅಧಿಕಾರ ಕೊಟ್ಟರು ಹೇಳೋಕೆ ನಿಮಗೆ? ಹಲವಾರು ವರ್ಷ ಸಾಧನೆ ಅರಿಯೋದು, ತಪಸ್ಸದು, ಅವ್ರ ಹತ್ರ ಮಾತಾಡೋ ಯೋಗ್ಯತೆ ಆದರೂ ನಿಮಗೆಲ್ಲಿದೆ? ಎಂಥ ದೊಡ್ಡ ಸಾಧನೆ ಅವರುಂಟು, ಪ್ರೇಕ್ಷಕರುಂಟು, ಸಾವಿರಾರು ಕಾರ್ಯಕ್ರಮ ಮಾಡಿದವರು, ಅವ್ರಿಗೆ ಗೊತ್ತಿಲ್ವ ನೀವು ಯಾರು ಹೇಳೋದಕ್ಕೆ ಅದನ್ನೆಲ್ಲ? ಇವ್ರ ಮಾತೆಲ್ಲ ಕೇಳಬೇಡಿ ಇವರೇ ನೀವು. ನಿಮಗೆ ಯಾರು ಅಧಿಕಾರ ಕೊಟ್ಟರು ಇದೆಲ್ಲ ಹೇಳೋದಕ್ಕೆ? ಕಲಾವಿದರ್ರಿ ಅವರು, ತಪಸ್ವಿಗಳು, ಕನ್ನಡಿ ಮುಂದೆ ನಿಂತ್ಕೊಂಡು ಹಲವಾರು ವರ್ಷ ಕಷ್ಟಪಟ್ಟು ಕಲ್ತಿರೋದು. ಆ ಪ್ರೇಕ್ಷಕರು ಕೇಳ್ತಾರೆ, ಅವ್ರು ಹೇಳ್ತಾರೆ, ಅವ್ರ ಸಂಬಂಧ ಬಂದ ನೀವ್ಯಾರು ಅಲ್ಲ ಹೋಗೋದಕ್ಕೆ. ಮಾತಾಡ್ಕೊಡ್ದು, ಅಧಿಕ ಪ್ರಸಂಗ ಅದು. ರಾಜ್ಕುಮಾರ್ ಅವ್ರದ್ದು ಇನ್ನೊಂದು ದೊಡ್ಡ ಅವತಾರ ನೋಡ್ಬಿಟ್ಟೆ ನಾನು. ಕಲಾವಿದರ ನೋವುಗಳು ಸಂಕಟಗಳು ಗೊತ್ತಾದರೆ ಮಕ್ಕಳು ಬೆಳೆಯೋದಕ್ಕೆ ಬಹಳ ಸುಲಭ ಆಗುತ್ತೆ. ಅದರಿಂದ ಕಲಾ ಮಾಧ್ಯಮ ನೋಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ ಅಂತ ನಾನು ಕೇಳ್ಕೊತಿದ್ದೀನಿ. ನಮಸ್ಕಾರ. ಇನ್ನೊಂದು ನಂದು ಅನುಭವ ಇದೆ ಅಂದರೆ ಭಾಳ ದೊಡ್ಡದೊಂದು ಅನುಭವ ನನಗಾಗಿತ್ತು. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅದು. ನನಗೆ ಇದ್ದಕ್ಕಿದ್ದಂಗೆ ಒಬ್ಬರು ಬಂದು ಹೇಳಿದ್ರು, ಇನ್ಮೇಲೆ ರಾಜ್ಕುಮಾರ್ ವಾಯ್ಸ್ ಮಾಡಬೇಡಿ ನೀವು ಅಂತ. ನಾನು ಯಾಕೆ ಏನಾಯಿತು ಸರ್ ಮಾಡಬೇಡ್ರಿ, ನಿಮ್ಗೆ ಹೇಳ್ತಾರ ಹೇಳ್ತಿದ್ದೀನಿ, ಎಲ್ಲಿಂದ ಬಂದಿದೆ, ಯಾರು ಹೇಳಿ ಕಳಿಸಿದ್ರು ಅಂತೆಲ್ಲ ಇಲ್ಲ, ಗೊತ್ತಾಗಬೇಕಷ್ಟೆ. ಬೇರೆಯವ್ರಿಗೆ ನಾವು ಬೇರೆ ಥರ ಹೇಳ್ತೀವಿ, ನಿಮ್ಗೆ ಹಂಗೆ ಹೇಳೋಕ್ಕಾಗಲ್ಲ ಅಂದರೆ ಹೊಡಿತೀವಿ ಅಂತಲೇ. ಅದು ಅವ್ರು ರೌಡಿನೇ ನಂಗೆ ಗೊತ್ತು. ನಾನಂದೆ, ಅಲ್ಲ ನಾನು ಬೇರೆ ಸಿನಿಮಾಡೇ ಇಲ್ಲ, ಏನು ಅಣ್ಣವ್ರದ್ದು ಮಾತ್ರ ಮಾಡಬೇಡಿ ಇನ್ಮೇಲೆ. ನನಗೆ ಹೆಂಗೆ ಆಗಬೇಕು, ನಾನು ಯಾಕಾರು ಇವತ್ತು ಸೂರ್ಯ ಹುಡ್ತು ಅನ್ನಿಸ್ಬಿಡ್ತು ನನಗೆ. ಸತ್ಯ ಹೇಳ್ತಿ, ಇವತ್ತು ಯಾಕೆ ಸೂರ್ಯ ಹುಡ್ತು? ಇನ್ಮೇಲೆ ಅಣ್ಣವ್ರದ್ದು ಮಾಡಬಾರ್ದು ಅಂದರೆ ಏನು ಬದುಕಿರಬಾರ್ದೆ ನಾನು? ಮಾಡಬೇಡ್ರಿ ಅಷ್ಟೇ ಅಂದರು. ಸರ್, ಆ ಒಂದು ವಾರ ನನಗೆ ಎಲ್ಲದ್ರ ಬಗ್ಗೆ, ಏನಾದ್ರು ತಪ್ಪು ಕಳೆ ಎಲ್ಲರ ಬಗ್ಗೆ ಬೇಜಾರಾಗೋಯ್ತು. ಏನಕ್ಕೆ ನಾನು ಮಾಡಬಾರ್ದು ಅಂದರೆ, ಹೇಳಿ ಕಳ್ಸೋರೆ ಅನ್ನೋ ಥರ ಹೇಳ್ಬಿಟ್ರು ಸರ್. ನಾನೇನು ಹೇಳ್ತೀನೇನ್ರಿ, ಯಾರು ಹೇಳಬೇಕೋ ಹೇಳೋರೆ ಅಷ್ಟೇ ಅಂದರೆ ಅಷ್ಟೇ. ಇನ್ನು 7 ದಿವಸ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ನನ್ನ ಪ್ರೋಗ್ರಾಮ್ ಇದೆ. ರಾಜ್ಕುಮಾರ್ ಅವರಿದ್ದಾರೆ, ಇಂದಿರಾಗಾಂಧಿ ಸ್ಪೀಚ್ ಮಾಡುವಂಥ ದೊಡ್ಡ ಸ್ಟೇಡಿಯಂ ಅದು, ನ್ಯಾಷನಲ್ ಕಾಲೇಜ್ ಗ್ರೌಂಡ್. ನಾನು ಹಿಂದ್ಗಡೆಯಿಂದ ಓದೆ, ಅಲ್ಲೆಲ್ಲ ಗಾಡಿ ನಿಲ್ಲಿಸ್ಬಿಟ್ಟು ಓದೆ. ರಾಜ್ಕುಮಾರ್ ಅವ್ರು ಕೂತಿದ್ರು, ನಾನು ಹೋಗಿ ನಮಸ್ಕಾರ ಅಂತ. ಬನ್ನಿ ಬನ್ನಿ ಬನ್ನಿ, ಜಮಾಯಿಸ್ಬಿಡ್ಬೇಕು ಇವತ್ತು. ಆಯ್ತಣ್ಣ, ಅಂತ ಜಮಾಯಿಸ್ಬಿಡ್ಬೇಕು, ಚೆನ್ನಾಗಿ ಜಮಾಯಿಸಿ ಮಾಡ್ತೀನಣ್ಣ ಹಂಗೆ ಹಿಂಗೆ ಅಂತ ನಾನು ನಿಂತೆ. ಎಲ್ಲ ಭಾಳ ಜನ ನಿಂತಿದ್ರು, ಇವನು ಕುಮಾರ್ ಬಂದು ಈ ಕಡೆ, ಅವರು ಶಿವರಾಜ್ಕುಮಾರ್ ಯಾರು ಬರುತ್ತೋ ಎಲ್ಲರೂ ಇದ್ರು. ಎಲ್ಲರದ್ದು ಮಾಡ್ತೀನಣ್ಣ, ನಿಮ್ದು ಮಾಡಲ್ಲ, ಹೇಳ್ಬಿಡ್ಬೇಕು ಅವ್ರಿಗೆ ಮಾಡಲ್ಲ ಅಂತ. ಅವ್ರು ಹೇಳಿ ಕಳ್ಸೋರು ಏನೋ ಫೀಲ್ ಇತ್ತು ನನಗೆ. ಯಾಕೆ ಯಾಕೆ ಅಷ್ಟು ಹತ್ರ ಮಿನಿಸ್ಟರ್ ಬಂದ್ಬಿಟ್ಟು ಇಲ್ಲಣ್ಣ ಅಂದರೆ, ಅವರು ಹೋದರು ನಾವೆಲ್ಲ ಸೈಡ್ ಓಡೋಗ್ಬೇಕು ಅಂತವ್ರು ಯಾರೋ ಬಂದರು. ನೆಕ್ಸ್ಟ್ ಅನೌನ್ಸ್ ಆಯಿತು, ಈಗ ಮಿಮಿಕ್ರಿ ದಯಾನಂದ್ ಅಂತ. ಅಷ್ಟೊತ್ತರಲ್ಲಿ ನಾನು ಈ ರಾಜ್ಕುಮಾರ್ ಬಂದೆ, ರಾಜ್ಕುಮಾರ್ದು ಮಾಡಿ ದೇವೇಗೌಡರು ನನ್ನ ಮಾತಾಡಿಸಿ ನನ್ನ ಸ್ಟೇಟ್ ಡಿನ್ನರ್ ಕರೆದಿದ್ದೆಲ್ಲ ಆಗೋಗಿತ್ತು. ಅದೊಂದು ಘಟನೆ ಇದೆ. ಫಸ್ಟು ಆಗಿದ್ದು ದೇವೇಗೌಡರು ಚೀಫ್ ಮಿನಿಸ್ಟರ್ ಇದ್ದಾಗ. ಅಲ್ಲ, ಎಲ್ಲ ಆಯಿತು, 7:30 ಲೈವ್ ಟೆಲಿಕಾಸ್ಟ್ ಹೋಗ್ಬಿಡ್ತು. ಈಗ ನಿಲ್ಲಿಸ್ಬೇಕಲ್ಲ, ರಾಜ್ಕುಮಾರ್ಗೆ ಅವಾರ್ಡ್ ಕೊಟ್ಟರೆ ಕರೆಕ್ಟ್ ಆ ಟೈಮ್ಗೆ ಬಂದುಬಿಟ್ಟಿತ್ತು. ಅವಾಗ ದೂರದರ್ಶನ ಒಂದೇ ಇದ್ದಿದ್ದು. ಇಮ್ಮಿಡಿಯೇಟ್, ಏ ಯಾರಿಗಾರು ಏನೋ ಮಾಡಿರಿ, ಏನೋ ಮಾಡಿರಿ, ಏನೋ ಮಾಡೋಕ್ಕೆ ಇನ್ಸ್ಟ್ರೂಮೆಂಟ್ ಬೇಕು, ಏ ಅವ್ರು ಮಿಮಿಕ್ರಿ ಮಾಡೋದ್ರಲ್ಲ ಕರೀರಿ ಅಂದರು. ಕಪ್ಪಣ್ಣ ಇದ್ರು, ಅವತ್ತು ಕರೆಸಿದ್ರು. ಹೋಗಿ ನಿಂತ್ಕೊಂಡು ಎಲ್ಲರದು ಮಾಡಿದೆ. ರಾಜ್ಕುಮಾರ್ ಇಲ್ಲಿ ಕೂತವ್ರೆ, ಇಲ್ಲಿ ದೇವೇಗೌಡರು ಕೂತವ್ರೆ, ಇಲ್ಲಿ ಇಡೀ ಮಿನಿಸ್ಟ್ರುಗಳೆಲ್ಲ ಕೂತವ್ರೆ, ಇಲ್ಲಿ ಇಡೀ ಇಂಡಸ್ಟ್ರಿ ಕೂತಿದೆ. ಎಲ್ಲರದು ಮಾಡಿದೆ. ಈಗ ಅದೇನು ಅವತ್ತು ಅನ್ಸ್, ಈಗ ರಾಜ್ಕುಮಾರ್ ಅವರು ಸ್ವಲ್ಪ ಹೊತ್ತಾದ್ಮೇಲೆ ಭಾಷಣ ಮಾಡ್ತಾರೆ, ಅದು ಹೆಂಗೆ ಮಾಡ್ತಾರೆ ಅಂತ ಈಗಲೇ ಹೇಳ್ಬಿಡ್ತೀನಿ ಅಂದ್ಬಿಟ್ಟು ಹೇಳ್ಬಿಟ್ಟೆ. ಅಭಿಮಾನಿ ದೇವರುಗಳೇ ಅಂಥೇಳಿ, ಇದು ಬೇಲೂರು ಹತ್ತಿರ ಇದೆ, ಇಲ್ಲಿ ಹಾಸನ ಆದರೆ ಬರೆಯೋಕ್ಕಾಗೋದಿಲ್ಲ, ಫುಲ್ಲು ಚಪ್ಪಾಳೆ ಹೊಡೆದ್ಬಿಟ್ರು. ನಾನೇನಾದ್ರು ಅದು ಫೇಲ್ಯರ್ ಆಗಿದ್ದರೆ ಪೀಸ್ ಪೀಸ್ಗಾಗ್ಬಿಟ್ಟು ಮಾಡಿಬಿಟ್ಟಿರೋ ನನ್ನ 70,000 ಆಡಿಯನ್ಸ್ ಸರ್. ರಾಜ್ಕುಮಾರ್ ಅವರು ಇಷ್ಟೊತ್ತು ನಾನು ಮಾತಾಡಿದ್ನೋ ಅವ್ರು ಮಾತಾಡಿದ್ನೋ ನನಗೆ ಗೊತ್ತಿಲ್ಲ ಅಂದರು. ನಾನು ಇಲ್ಲಿಗೆ ಹೋಗಿದ್ದೆ ಸರ್, ಅವ್ರು ಅದು ಹೇಳ್ಬಿಟ್ಟು ಅಲ್ಲಿಗೆ ಹೋಗ್ಬಿಟ್ರು ಸರ್. ಆಯ್ ಆ ಹುಡುಗನ ಏನು ಹೊಗಳಿದ್ರಪ್ಪ ರಾಜ್ಕುಮಾರ್ ಬಿಟ್ರು, ಅವ್ರನ್ನ ಫುಲ್ ಚಪ್ಪಾಳೆ ಹೊಡೆದ್ಬಿಟ್ರು ಜನ. ನಾನು ಲಕ್ಕಕ್ಕೆ ಇಲ್ಲ, ಹಂಗೆ ಹೊಡೆದ್ಬಿಟ್ರು ರಾಜ್ಕುಮಾರ್ ಅವ್ರ ಚಪ್ಪಾಳೆ. ಏ ನೋಡಿ ಆ ಚಿಕ್ಕ ಹುಡುಗನಿಗೆ ಎಷ್ಟು ಚೆನ್ನಾಗಿ ಮಾಡ್ದ, ಹೆಂಗೆ ಹೊಗಳಿದ್ರು ಅಂತ. ಆಮೇಲೆ ಈ ಕಡೆಯಿಂದ ಬಂದ ತಕ್ಷಣ ಎಲ್ಲಿ ಎಲ್ಲಿ ಹೋಗ್ತಿದ್ದೀರಿ, ಹೇಗಿದ್ದೀರಿ, ಊಟ ಮಾಡಿದ್ರಾ ಅಂತೆಲ್ಲ ಕೇಳಿದ್ರು. ಅಷ್ಟೊತ್ತಲ್ಲಿ ದೇವೇಗೌಡ್ರು, ಏ ಇವ್ರನ್ನ ಡಿನ್ನರ್ ಕರ್ಕೊಂಬನ್ನಿ ಅಂತ. ವಿತ್ ಪೊಲೀಸ್ ಸೆಕ್ಯೂರಿಟಿ ನನಗೆ ಸ್ಟೇಟ್ ಡಿನ್ನರ್ ಕರ್ಕೊಂಡಿದ್ರು. ಮಿಮಿಕ್ರಿ ಆರ್ಟಿಸ್ಟ್ಗೆ ಫಸ್ಟ್ ಸಿಕ್ಕಿರೋ ಗೌರವ ಅದು. ಸ್ಟೇಟ್ ಅದಾದಮೇಲೆ ರಾಜ್ಯ ಪ್ರಶಸ್ತಿಗೆಲ್ಲ ಮಿಮಿಕ್ರಿ ಬೇಕು ಅನ್ನೋ ಥರ ಆಗ್ಬಿಟ್ಟಿತ್ತು. ನಾವು ಫಸ್ಟ್ ಹಾಕಿರೋ ಹಾದಿ ಅದು. ರಾಜ್ಯ ಪ್ರಶಸ್ತಿ ಅಂದರೆ ಮಿಮಿಕ್ರಿ ಕಾರ್ಯಕ್ರಮವೂ ಇರಬೇಕು ಅನ್ನೋಕ್ಕೆ ಅದನ್ನು ಅವತ್ತು ಬಿಲ್ಡಪ್ ಮಾಡಿದ್ದು. ಆಮೇಲೆ ರಾಜ್ಕುಮಾರ್ ಅವರು ಅವತ್ತು ಮಾತಾಡಿಸ್ತಾ, ಅಣ್ಣ ಥ್ಯಾಂಕ್ ಯು ಅಣ್ಣ, ನೀವೇ ಮನೆಗೆ ನೀವು ಕಟ್ಸಿದ್ರು. ಇಲ್ಲ ಅಣ್ಣ, ಇವತ್ತಿಂದ ಶುರು ಮಾಡ್ಕೊಳ್ಳಿ ಅಂದರು. ಇವತ್ತು ಯಾಕೆ ಶುರು ಮಾಡ್ಕೋಬೇಕು ಅಂತ, ಫುಲ್ ಟೈಮೇ ಚೇಂಜ್ ಆಗೋಯ್ತು ಅವತ್ತಿಂದ. ಫುಲ್ ಪ್ರೋಗ್ರಾಮ್ ಕೊಟ್ಟು ವರ್ಕ್ಸ್ ಮಾಡೋದು, ಅಯ್ಯೋ ಅಯ್ಯೋ ಎಲ್ಲ ಕಡೆ ಟಿ ವಿಲಿ ಎಲ್ಲ ನೋಡಿ, ಓ ಓ ಓ ಆಗೋಯ್ತು. ಐ ಬಿಕೇಮ್ ಎ ಸ್ಟಾರ್.
ಪೇಪರ್ನೆಲ್ಲ ರಾಜ್ಕುಮಾರ್ ಸ್ಪೀಚ್ಲೆಸ್, ರಾಜ್ಕುಮಾರ್ ಟೋಲ್ಡ್ ಲೈಕ್ ದಿಸ್, ರಾಜ್ಕುಮಾರ್ ಟೋಲ್ಡ್ ಲೈಕ್ ದಿಸ್, ಹಂಗೆ ರಾಜ್ಕುಮಾರ್ ಹೇಳಿದ್ದೆಲ್ಲ ಬಂದ್ಬಿಡ್ತು. ನಾನು ಹೆಂಗೆ ಎದುರ್ಕೊಂಡವನು ಅಂದರೆ, ಧ್ರುವ ತಾರೆಯಲ್ಲಿ ರಾಜ್ಕುಮಾರ್ ಮುಂದೆ ಪಾತ್ರ ಮಾಡ್ತಾ ಇದ್ದೀನಿ, ಸಮೇತ ಬೊಂಬೆ ಮಾಡಿದೆ ಧ್ರುವ ತಾರೆಯಲ್ಲಿ, ಒಂದು ಹಿಂಗೆ ಒಡಿಯಂಗೆ ಮಾಡ್ರಿ ಅಂದರು. ಅಯ್ಯೋ ಅಯ್ಯೋ ಬೇಡಪ್ಪ, ನಾನು ಚಾಮರಾಜಪೇಟೆಯಲ್ಲಿ ಇರಬೇಕು, ನಾಯಿ ಹೊಡೆದು ಕೊಡ್ಬಿಡ್ತಾರೆ ನನಗೆ ಎಲ್ಲಾರು ಬಿಟ್ಟಲ್ಲ ಅಂತೆ. ಅಂಥ ರಾಜ್ಕುಮಾರ್ ಅವ್ರು ಮುಂದೆ ನಿಂತ್ಕೊಂಡು ಶೋ ಮಾಡೋಂಗೆ ಆಗ್ಬಿಡ್ತಲ್ಲ. ಸರಿ, ಅದಾದಮೇಲೆ ಈ ಇನ್ಸಿಡೆನ್ಸ್ ಅದಾಗಿ ನನಗೆ ಹಿಂಗೆ ಹೇಳ್ಬಿಟ್ರು ರಾಜ್ಕುಮಾರ್ ಮಾಡಬಾರ್ದು. ರಾಜ್ಕುಮಾರ್ ಕೂತವರೇ ನಾನು ಮಾತಾಡಿಸ್ದೆ ಎಲ್ಲ ಅವ್ರನ್ನ, ಹೌದಣ್ಣ ಬರ್ತೀನಣ್ಣ. ಶೋ ಅನೌನ್ಸ್ ಆಯಿತು, ಎಲ್ಲರದು ಮಿಮಿಕ್ರಿ ಮಾಡಿದೆ, ಎಲ್ಲ ಫುಲ್ ಚಪ್ಪಾಳಿದ್ದು, ರಾಜ್ಕುಮಾರ್ 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 ಅಂತವ್ರು ಜನ. ನನಗೆ ಗೊತ್ತು ನಾನು ರಾಜ್ಕುಮಾರ್ ಮಾಡಿ ಅಂತ ಕೇಳಿ, ಅವಾಗಿದ್ದು ಫೇಮಸ್ ಆಗಿತ್ತಲ್ಲ ರಾಜ್ಕುಮಾರ್ ಮಾಡಿ ಅಂತ ಹೇಳ್ತಾವ್ರೆ ಅಂತ. ನಾನು ಬರ್ತಾರೆ, ಅವರೇ ಬರ್ತಾರೆ ಅಂದ್ಬಿಟ್ಟು ಹೇಳ್ಬಿಟ್ಟು, ಯಾಕ್ರಿ ಮಾಡಿ ಕೇಳ್ತಾ ಇದ್ದಾರೆ ಜನ ಮಾಡಿ. ಏನು ಹೇಳಲಿ ನಾನು, ಶಿವನ್ ಥರ ಆಗ್ಬಿಟ್ಟು ಆಲಹಾಲ, ಈ ಕಡೆ ಹೇಳೋಂಗಿಲ್ಲ ಬಿಡೋಂಗಿಲ್ಲ, ಮಾಡ್ರಿ ಕೇಳ್ತಾ ಇದ್ದಾರೆ ಅಂದರು. ಇಲ್ಲಿದ್ನಲ್ಲ ಪುಣ್ಯಾತ್ಮ ನನಗೆ ಎದುರಿಸ್ದವನು, ಅವನು ಅಲ್ಲೇ ಇದ್ದ ದೊಡ್ಡ ಮನುಷ್ಯ, ಇರಲಿ ಒಳ್ಳೆಯವನು, ಒಳ್ಳೆ ಒಳ್ಳೆಯವ್ರೆ. ಅದು ಪರಿಸ್ಥಿತಿ ಅವ್ರದ್ದೇನು, ಅವ್ರು ಏನಕ್ಕೆ ಹೇಳಿದ್ರು ಗೊತ್ತಿಲ್ಲ ನನಗೆ. ಅವ್ರು ಒಳ್ಳೆತನ, ಇಲ್ಲ ಅಣ್ಣ ನಾನೇ ಹೇಳಿದ್ದು ಮಾಡಬೇಡ ಅಂತ. ಹಿಂಗಿದ್ದು ರಾಜ್ಕುಮಾರ್ ಹಿಂಗೆ ತಿರುಗಿದ್ರಿ, ಅವ್ರಿಗೆ ಯಾರು ಅಧಿಕಾರ ಕೊಟ್ಟರು ಹೇಳೋಕೆ ನಿಮಗೆ? ಹಲವಾರು ವರ್ಷ ಸಾಧನೆ ಅರಿಯೋದು, ತಪಸ್ಸದು, ಅವ್ರ ಹತ್ರ ಮಾತಾಡೋ ಯೋಗ್ಯತೆ ಆದರೂ ನಿಮ್ಗೆ ಎಲ್ಲಿದೆ? ಎಂಥ ದೊಡ್ಡ ಸಾಧನೆ, ಅವರುಂಟು, ಪ್ರೇಕ್ಷಕರುಂಟು, ಸಾವಿರಾರು ಕಾರ್ಯಕ್ರಮ ಮಾಡಿದವರು, ಅವ್ರಿಗೆ ಗೊತ್ತಿಲ್ವ ನೀವು ಯಾರು ಹೇಳೋದಕ್ಕೆ ಅದನ್ನೆಲ್ಲ? ಇವ್ರ ಮಾತೆಲ್ಲ ಕೇಳಬೇಡಿ ಇವರೇ, ನೀವು ನಿಮ್ಗೆ ಯಾರು ಅಧಿಕಾರ ಕೊಟ್ಟರು ಇದೆಲ್ಲ ಹೇಳೋದಕ್ಕೆ? ಕಲಾವಿದರ್ರಿ ಅವರು, ತಪಸ್ವಿಗಳು, ಕನ್ನಡಿ ಮುಂದೆ ನಿಂತ್ಕೊಂಡು ಹಲವಾರು ವರ್ಷ ಕಷ್ಟಪಟ್ಟು ಕಲ್ತಿರೋದು, ಆ ಪ್ರೇಕ್ಷಕರು ಕೇಳ್ತಾರೆ, ಅವ್ರು ಹೇಳ್ತಾರೆ, ಅವ್ರ ಸಂಬಂಧ ಬಂದ ನೀವ್ಯಾರು ಅಲ್ಲ ಹೋಗೋದಕ್ಕೆ, ಮಾತಾಡ್ಕೊಡ್ದು ಅಧಿಕ ಪ್ರಸಂಗ ಅದು. ಹಿಂಗೆ ನಿಂತುಬಿಟ್ಟೆ ನಾನು, ರಾಜ್ಕುಮಾರ್ ಅವ್ರದ್ದು ಇನ್ನೊಂದು ದೊಡ್ಡ ಅವತಾರ ನೋಡಿಬಿಟ್ಟೆ ನಾನು. ತಪ್ಪು, ಕಲಾವಿದರು ಅವರು ಎಂಥ ದೊಡ್ಡ ಕಲಾವಿದರು, ಅವ್ರಿಗೆಲ್ಲ ನೀವು ಯಾರೇ ನೀವು ಹೇಳೋದಕ್ಕೆ? ಇಲ್ಲ, ವೇದಿಕೆ ಹಿಂದೆ ಗ್ರೀನ್ ರೂಮಲ್ಲಿ ನಾನು ಹಿಂಗೆ ನಿಂತಿದ್ದೀನಿ ಸರ್, ಈ ಶರ್ಟೆಲ್ಲ ಒದ್ದೆ ಆಗ್ಬಿಟ್ಟಿದೆ ಒಂದು ಹತ್ಬಿಟ್ಟು. ರಾಜ್ಕುಮಾರ್ ಹಿಂಗ ಉಗ್ರ ನರಸಿಂಹ, ತಪ್ಪು, ಇದೆಲ್ಲ ಮಾಡಬಾರ್ದು, ನೀವು ಕಲಾವಿದ್ರ ಹತ್ರ ಮಾತಾಡಬಾರ್ದು. ಅವ್ರು ಉಂಟು, ಅವ್ರ ವೇದಿಕೆ ಉಂಟಲ್ವ, ನಮ್ಮದ ವೇದಿಕೆ ಅದು, ಅವ್ರದ್ರಿ ಕಲಾವಿದ ಅಲ್ಲಿ ನಿಂತ್ಕೋತಾರಲ್ಲ, ಅವೊಂದು ವೇದಿಕೆ ಅದು, ತಾಯಿ ಅದು, ಅದ್ರ ಬಗ್ಗೆ ಮಾತಾಡೋ ಅಧಿಕಾರ ನಿಮಗೇನಿದೆ? ದಳ ದಳ ದಳ, ನೀವು ಹೋಗಿ ಇವರೇ ಮಾಡಿ ಅಂತ ಎಲ್ಲಿ ಮಾಡಲಿ ನಾನು? ಇದೆಲ್ಲ ಗಂಟ್ಲ ತನಕ ಫುಲ್ ನೀರು ತುಂಬ್ಕೊಂಬಿಟ್ಟಿದ್ದಾನೆ ಕಣ್ಣೀರು, ಅಳ್ತಾ ನಿಂತೀನಿ. ಕುಮಾರ್ ಬಂಗಾರಪ್ಪ ಆಗಿ ಬಂದು ಬಿಡ್ರಿ, ಇನ್ಮೇಲೆ ಆಥರೈಸ್ ಡೀಲರ್ ನೀವು ಬಿಡಿ, ನಿಮ್ಗೆ ಹೇಳ್ಬಿಟ್ಟವ್ರೆ, ಕಾಲಿಗೆ ನಮಸ್ಕಾರ ಮಾಡಿ ಬಂದುಬಿಟ್ಟೆ. ಆಗ ಏನೇನೋ ಹೇಳ್ತಾ ಇದ್ದಾರೆ, ಅಕ್ಷರಗಳೇ ಬರ್ತಾ ಇಲ್ಲ ನನಗೆ. ಇದು ಅವ್ರ ವ್ಯಕ್ತಿತ್ವ. ಯಾಕೆ ರಾಜ್ಕುಮಾರ್ 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 ಅಂತಾರೆ ಅಂತ ಭಾಳ ಜನ ಅನ್ಕೋತಾರೆ. ಈ ಥರ ಒಂದೊಂದು ಘಟನೆ ನನ್ನಂಥ ಒಬ್ಬ ಪುಟ್ಟ ಕಲಾವಿದನ ಹತ್ರ ಇದೆ, ಎಂತೆಂಥವ್ರ ಹತ್ರ ಎಂತೆಂಥ ಘಟನೆಗಳಿತ್ತೀರ ಅವ್ರದ್ದು. ಇನ್ನೊಂದು ಘಟನೆ ಒಂದು ಹೇಳ್ಬಿಟ್ಟು ನಾನು ಮುಗಿಸ್ತೀನಿ. ಅವ್ರದ್ದು ಪರಶುರಾಮ ಪಿಕ್ಚರ್ ಶೂಟಿಂಗು, ನಾನು ಅದರಲ್ಲಿ ಅವ್ರು ಮಿಲಿಟ್ರಿ ಆಫೀಸರ್ ಆಗಿದ್ದೆ, ಅವ್ರ ಬಾಸ್ ಆಗಿ ಇದೆ. ಹಾಂ, ಸೊ ಅದರಲ್ಲಿ ಅವ್ರು ನನ್ನ ಎತ್ಕೊಂಡು ಒಂದು ರೌಂಡ್ ಹೊಡಿತಾರೆ, ನೀನೋಡು ಮುಂದೆ ನಾನಿನ್ನ ಹಿಂದೆ. ಹಾಡು ಮುಗಿದ ತಕ್ಷಣವೇ ಲೀಡ್ ನಾನೇ, ಕನಸಲ್ಲಿ ಹೀರೋಯಿನ್ ಅಂದ್ಕೊಂಡು ನನ್ನ ಎತ್ಕೊಂಡು ಫೆಂಗ್ ಫೆಂಗ್ ಅಂತ ವಿಜುವಲ್ ಹೊಡಿತಿರ್ತೀನಿ. ನನ್ನ ಡೈಲಾಗ್ ಇಲ್ಲಾಗ ಎಲ್ಲ ಇದೆ ಅದರಲ್ಲಿ, ಒಂದು ಸೀನೆಲ್ಲ. ಅದನ್ನು ಆಕಸ್ಮಿಕವಾಗಿ ಬಂದಿದ್ದೆ ಆ ಚಿತ್ರ, ರಾಜ್ಕುಮಾರ್ ಕರೆದು ಪಾತ್ರ ಮಾಡಿಸಿ ಮೀಸೆ ತೆಗಿಸಿ ಡಾಕ್ಸಿ ಇವ್ರಿಗೆ ಅಂಥೇಳಿ ಸೋಮಶೇಖರ್ ಇದ್ರು, ಅವರು ವೀಳು ಕೂಸ್ತಿಂದ ಪೆದ್ರೋಲು ಏನೋ ಅಂದರು. ಅವರು ಮೀನು ಈಜಾಡಲ್ಲ ಅಂತ, ಅದು ಈಜು ಬರಲ್ಲ ಅನ್ಕೊಬಿಡಿ, ಮುಟ್ಟಿದ್ರೆ ನೋಡಿ ಹೆಂಗೋಗುತ್ತೆ, ಅದು ಡೈಲಾಗೇ ಕೊಡಬೇಡಿ, ಸೀನ್ ಹೇಳಿದ್ರೆ ಸಾಕು, ಮಾತಾಡ್ತಾರೆ ಅಂದ್ಬಿಟ್ರು ಆ ಮಹಾನ್ ವ್ಯಕ್ತಿ. ಸರಿ, ಪರಶುರಾಮ ಅದು ಸೀನು, ನಾವೆಲ್ಲ ಕೂತಿದ್ದೀವಿ, ಎಲ್ಲರಿಗೂ ಟೀ ಬರುತ್ತೆ. ಈ ಕ್ಯಾಮ್ರಾಮ್ಯಾನು, ಹೀರೋಯಿನ್ನು, ಡೈರೆಕ್ಟ್ರು, ಅಣ್ಣವರು, ಈ ಒಂದು 5-6 ಜನ, ಇಷ್ಟು ಜನಕ್ಕೆ ಮಾತ್ರ ಎಳ್ನೀರು ಬರುತ್ತೆ. ಅಲ್ಲಿ ನಾನು ಅಲ್ಲಿ ಕೂತಿದ್ರೆ ನನಗೆ ಎಳ್ನೀರು ಕೊಡ್ತಾರೆ, ನಾನು ಇಲ್ಲಿ ಕೂತಿದ್ರೆ ನಮಗೆ ಟೀನೆ, ನಾವು ಈ ಜೋಕರ್ ಕಾರ್ಡ್ ಇದ್ದಂಗೆ ಎಲ್ಲೋ ಅಂದರೆ. ಸೊ ನಾವು ಅಲ್ಲಿ ಕೂತಿದ್ವಿ ಅಣ್ಣವ್ರ ಪಕ್ಕದಲ್ಲಿ, ಅಲ್ಲಿಂದ ಎಳ್ನೀರು ಬಂತು. ಒಬ್ಬ ಏನು ಮಾಡ್ದ, ಲೈಟು ಹಿಂಗೆ ಎಳ್ನೀರಿಗೆ ಹಿಂಗೆ ಕೈ ಹಾಕ್ದ, ಹೇ ಅಣ್ಣವ್ರು ತೊಗೊಂಡಿದ್ದಂಗೆ ತಂದ, ತಂದ್ಬಿಟ್ಟು ಎಲ್ಲರೂ ಕುಡಿದ್ವಿ ಎಳ್ನೀರು. ಅಣ್ಣವ್ರು ಹಂಗೆ ಇಟ್ಕೊಂಡಿದ್ರು, ಅಣ್ಣವ್ರು ಕುಡಿತಾ ಇಲ್ಲ, ನಾನು ನೋಡ್ತಾ ಇದ್ದೆ. ಸ್ವಲ್ಪ ತದ್ಮೇಲೆ ಸೀದಾ ನಡ್ಕೊಂಡು ಹೋದರು, ನಡ್ಕೊಂಡು ಹೋಗ್ಬಿಟ್ಟು ಅವ್ನು ನಾ ಎಳ್ನೀರು ಕೇಳಿದ್ನಲ್ಲ ಅವನು ಕುಡಿಸ್ತಾವ್ರೆ ಹಿಂಗೆ, ಅವನಿಗೆ ಈ ಕಣ್ಣೀರು ಎಳ್ನೀರು ಎರಡೂ ಒಂದಾಗ್ಬಿಟ್ಟಿದೆ. ಕುಡಿಯಪ್ಪ ನೀರು ಬಿಸಿಲಲ್ಲಿರೋದು, ಕುಡಿ 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 ಅಂತ ಕುಡಿಸ್ತಾವ್ರೆ. ನಾವೆಲ್ಲ ಅಲ್ಲಿದ್ದೀವಿ ತಣ್ಣಿಗೆ, ನಮ್ಗೆ ಛತ್ರಿ ಇಳಿಯೋರೆಲ್ಲ ಇದ್ದಾರೆ, ನೀರು ಬಿಸಿಲಲ್ಲಿ ನಿಂತಿರೋದು ಕುಡಿ ಅಂತ. ಅವತ್ತಿಂದ ಅವನು ಹತ್ತಿದ್ದು ಒಂದು ಕಡೆಯಿಂದ ಇರಲಿ, ಅವ್ನಿಗೆ ಎಳ್ನೀರು ಕುಡಿಸಿದ್ದೆ, ಅವತ್ತಿಂದ ಇಡೀ ಯೂನಿಟ್ಗೆ ಎಳ್ನೀರು, ಅಣ್ಣವ್ರ ಇಡೀ ಯೂನಿಟ್ಗೆ ಎಲ್ರಿಗೂ ಎಳ್ನೀರು.
ನಾವೆಲ್ಲ ವಾಯ್ಸ್ ಹೋಗ್ಬಿಡ್ತೀನಿ ಅಂತ ಟೀ ಕುಡಿತಿದ್ವಿ, ಅವ್ರಿಗೆಲ್ಲರಿಗೂ ಎಳ್ನೀರು, ಅವ್ರಿಗೆ ಬಿಸಿಲಲ್ಲಿ ನಿಂತವರು ಅವ್ರಿಗೆ ಎಳ್ನೀರು ಕೊಡಿಸಿದ್ದು, ದಟ್ ಇಸ್ ರಾಜ್ಕುಮಾರ್. ಈ ಥರ ಹಲವಾರು ಎಕ್ಸಾಂಪಲ್ ಇದೆ ಅವ್ರದ್ದು. ಸುಮ್ಮನೆ ದೊಡ್ಡತನ ಆಗೋಕ್ಕೆ ಆಗೋದೇ ಇಲ್ಲ ನೋಡಿ. ಎಲ್ಲರೂ ಎಲ್ಲರೂ ಸುಳ್ಳು ಸುಳ್ಳಾಗಿ ಯಾರೂ ಹೊಗಳಕ್ಕಾಗಲ್ಲ, ಸುಮ್ಮ ಸುಮ್ಮನೆ ಏನು ಹೇಳೋಕ್ಕಲ್ಲ. ಈ ಥರ ಘಟನೆಗಳು ನೋಡಿದವರು ನಾವು ಎಲ್ಲರಿ, ಒಂದು 1% ಘಟನೆ ಅಷ್ಟೇ ಅವ್ರ ಜೊತೆ ನಾವು ಹಂಚ್ಕೊಳಕ್ಕಾಗುತ್ತೆ. ನಮಗೇನು ಗೊತ್ತಿಲ್ಲ ಅಷ್ಟು ಮಾಡಿರೋದೇ ಸ್ವಲ್ಪ ಸಿನಿಮಾ. ಎಷ್ಟೆಷ್ಟು ಸಿನಿಮಾ ಮಾಡಿದ್ರು, ನೂರಾರು ಸಿನಿಮಾ ಮಾಡಿದವರು ಅವ್ರ ಜೊತೆ, ಮಹಾನ್ ವ್ಯಕ್ತಿಗಳು. ನಾವು ಒಂದೇನು ಪುಣ್ಯ ಅಂದರೆ ಸಾಯೋದ್ರೊಳಗೆ ರಾಜ್ಕುಮಾರ್ ಜೊತೆ ಆ್ಯಕ್ಟ್ ಮಾಡಿದ್ದೀವಿ ಅನ್ನೋ ಒಂದು ಸಂತೋಷ ನಮಗೆ. ನಾವು ಸಾಯೋದ್ರೊಳಗೆ ರಾಜ್ಕುಮಾರ್ ಜೊತೆ ಆ್ಯಕ್ಟ್ ಮಾಡಿದ್ವಿ ನಾವು ಅಂತ ಅಂದರೆ, ಇವಾಗ ನಮಗೊಂಥರ ನ್ಯಾಷನಲ್ ಅವಾರ್ಡ್ ಇದ್ದಂಗೆ ನಮಗೆ, ಹೇ ರಾಜ್ಕುಮಾರ್ ಜೊತೆ ಆ್ಯಕ್ಟ್ ಮಾಡೋರೆ ಅಂತ. ಹಂಗೆ ಅದೊಂದು ದೊಡ್ಡ ಮತ್ತು ಡೆಫಿನೆಟ್ಲಿ ಶಂಕರ್ ನಾಗ್ ಜೊತೆ ಆ್ಯಕ್ಟ್ ಮಾಡಿದ್ದೀನಿ, ಅಮರೀಶ್ ಜೊತೆ ಆ್ಯಕ್ಟ್ ಮಾಡಿದ್ದೀನಿ, ರಾಜ್ಕುಮಾರ್ ಜೊತೆ ಆ್ಯಕ್ಟ್ ಮಾಡಿದ್ದೀನಿ, ವಿಷ್ಣುವರ್ಧನ್ ಜೊತೆ ಆ್ಯಕ್ಟ್ ಮಾಡಿದ್ದೀನಿ, ಗಿರೀಶ್ ಕರ್ನ ಶಂಕರ್ ನಾಗ್ ಜೊತೆ ಒಂದು ದಿವಸ ಕಂಠೀರ್ವ ಸ್ಟುಡಿಯೋದಲ್ಲಿ ಶಂಕರ್ ನಾಗು ಒಂದು ಬುಕ್ ತರಂಗ ಓದ್ತಾ ಇದ್ದಾರೆ. ನನ್ನ ಬ್ರ್ಯಾಂಡ್ ಮಾಡಬೇಡಿ ಅಂತ ಟೈಟ್ಲು ನಂದು ಆರ್ಟಿಕಲು ತರಂಗದಲ್ಲಿ. ಹಾಂ, ಸಂತೋಷ್ ಕುಮಾರ್ ಗುಲ್ವಾಡಿ ಬರೆದಿರೋದು. ನಾನು ಹಿಂದ್ಗಡೆ ಹೋಗಿ ನೋಡಿ ನಿಮ್ಮದೇ ನೋಡ್ತಾ ಇದ್ದೀನಿ, ಇನ್ಮೇಲೆ ನೀವು ನನಗೆ ರೆಮ್ಯುನರೇಷನ್ ಕೊಡಬೇಕಾಗುತ್ತೆ ಸಪ್ರೇಟಾಗಿ, ಯಾಕಂದರೆ ನನ್ನ ಡೈಲಾಗಿ ಹೈಯೆಸ್ಟ್ ಕ್ಲಾಸ್ ಹೊಡೆಯೋದು ನಾನು ಕೈ ಆಡ್ತಾ ಇದ್ದೆ. ನಾನು ಏನು ರೀ ಇದೆಲ್ಲ ಇದ್ರಲ್ಲಿ ಬರ್ದವ್ರು, ಇದ್ರಲ್ಲಿ ಬರ್ದಿಲ್ಲ. ನೆನ್ನೆ ನೋಡಿದ್ನಲ್ಲ ಮೈಸೂರೊಳಗೆ, ಮೈಸೂರೊಳಗೆ ನಾನು ಶೋ ನೋಡ್ತಾ ನಡೀತಾ ಇದ್ದರೆ ಕಾರ್ ತಂದು ನಿಲ್ಲಿಸ್ಬಿಟ್ಟು 1 hour ನೋಡೋರು ಎಲ್ಲ ಡೈಲಾಗ್ ಹೇಳ್ತಾ ಇದ್ದಾರೆ. ದಟ್ ಈಸ್ ಶಂಕರ್ ನಾಗ್. ಸರ್ ಯಾರು ಸರ್ ಜನ ನಿಮ್ಗೆ ಹೆಂಗೆ ಬಿಟ್ಟರು? ನಾನು ಕಾರಲ್ಲಿ ಇದ್ದೆ ನೋಡಿದೆ, ಫುಲ್ಲು ನೋಡಿ ಎಲ್ಲ ಹೇಳ್ತಾರೆ. ಇದೇ ಹೇಳಿದ್ರಿ, ಸುಮ್ಮ ಸುಮ್ಮನೆ ಮಾತಾಡೋದು ಹೇಳಿದ್ರಿ, ಇದೇ ಹೇಳಿದ್ರಿ, ಇದೇ ಹೇಳಿದ್ರಿ, ಎಲ್ಲ ಹೇಳಿ. ಸರ್ ಅವ್ರದ್ದೊಂದು ಪಿಕ್ಚರ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ನಾನು ಕಾವೇರಿ ಎಂಪೋರಿಯಮಲ್ಲಿ ಕೆಲಸ ಮಾಡ್ತಿದ್ದೆ. ನನಗೊಂದು ಫೋನ್ ಬಂತು, ರಮೇಶ್ ಅಸೋಸಿಯೇಟ್ ಡೈರೆಕ್ಟ್ರು, ರಮೇಶ್ ಭಟ್ ಇದ್ದಾರಲ್ಲ ಅವರು ಅಸೋಸಿಯೇಟ್ ಡೈರೆಕ್ಟ್ರು, ಆಕ್ಸಿಡೆಂಟ್ ಸಿನಿಮಾ. ಸರಿ, ನನಗೊಂದು ಫೋನ್ ಬಂತು, ನಿಮ್ಗೊಂದು ರೋಲ್ ಇದೆ ಹಂಗೆ ಹಿಂಗೆ ಅಂತ. ಆಯಿತು ಅಂದೆ. ಇಡೀ ದಿವಸ ನಮಗೆ ಮೇಕಪ್ ಹಾಕಿ ಕೂರಿಸ್ಬಿಟ್ಟು ಸಾಯಂಕಾಲ ಶಾರ್ಟ್ ಇಲ್ಲದೆ ಕಳಿಸೋ ಕಾಲ ಅದು. ಇಡೀ ಬೇರೆ ಪಿಕ್ಚರಲ್ಲಿ ಇಡೀ ದಿವಸ ಇವತ್ತಿಲ್ಲ ನಾಳೆ ಬರ್ತೀವಿ, ನಾಳೆ ಬರೋದು ನಾಳೆ ನಮ್ಗೆ ಅದು ಮಾಮೂಲಿ, ಇವತ್ತಿಲ್ಲ ನಾಳೆ ಮಾಡ್ಬೋದು ಅಂತ. ಆ ಥರ ಸುಮಾರಾಗುತ್ತೆ, ಇವತ್ತು ಇರ್ತದೋ ಇಲ್ವೋ ಮೇಕಪ್ ಹಾಕಿ ಕೂತ್ಕೊಳ್ಳೋಣ, ಅದೆಲ್ಲ ಆಗಿದೆ. ಸೊ ಅಂಥ ಟೈಮಲ್ಲಿ ಇವರು ಇವತ್ತು 4 hours ಕಾರ್ ಬರುತ್ತೆ ಅಂದರು ಸಾಯಂಕಾಲ. ಕರ್ಕೊಂಡಿದ್ರಪ್ಪ ಬೆಳಿಗ್ಗೆ ಬಿಟ್ಬಿಟ್ರು, ಇಲ್ಲಿ ರಜೆ ಹಾಕ್ಬಿಟ್ಟು ಬಂದ್ಬಿಡ್ಬೋದು ಅಂತ. ನಾವು ಅವ್ರಿಗೆಲ್ಲ ಅದು ಹೇಳೋಕ್ಕಲ್ಲ, 4 hours ಕಾರ್ ಬರುತ್ತೆ, ಶಂಕರ್ನಾಗವ್ರು ಹೇಳವ್ರೆ. ಶಂಕರ್ನಾಗ್ ಹೇಳೋರು ಓಕೆ. 4 hours ಅಂಬಾಸಿಡರ್ ಕಾರ್ ಬಂತು ಸರ್, ಕೂತ್ಕೊಂಡು ಹೋದ್ವಿ. ಹೋದರೆ ಕ್ರೈಸ್ತ ಕಾಲೇಜ್ ಹತ್ರ ಹೋದ ತಕ್ಷಣನೇ ಒಂದು ಟೆಂಪೋ ವ್ಯಾನು, ಈ ಮೆಟಡೋರ್ ಅಲ್ಲ ಟೆಂಪೋ, ಟೆಂಪೋ ವ್ಯಾನ್ ಒಳಗೆ ಕೂತ್ಕೊಂಡ್ರೆ ಶಂಕರ್ನಾಗ್ ಒಳಗೆ ಕೂತವ್ರೆ. ಅದೇ ಟೆಂಪೋ ಅಂದರೆ ಅದೇ ಅವಾಗ ಟೆಂಪೋ ಅಂತ ಬರ್ತೀವಿ ಉದ್ದಕ್ಕಿರೋ ಅದು, ಅದೇ ಅವಾಗ ಇದು ಇದಿಲ್ಲ. ಸರಿ, ಅದ್ರೊಳಗೆ ಹೋದರೆ ಫುಲ್ ಸೋಫಾ, ಶಂಕರ್ನಾಗ್ ಸೋಫಾ ಹಾಕ್ಸಿದ್ರು ಒಳಗಡೆ. ಅವ್ರು ಕೂತಿದ್ರು, ಬನ್ನಿ 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 ದಾನಂದ್ ಬನ್ನಿ ಕೂರ್ಸ್. ಅದು ಒಂದು ಸಣ್ಣದೊಂದು ಶಾರ್ಟ್ ಇದೆ, ಬೇಜಾರು ಮಾಡ್ಕೊಬೇಡಿ, ಚಿಕ್ಕ ಶಾರ್ಟು ಪರವಾಗಿಲ್ಲ ಸರ್. ಏನು ಸಿಕ್ಕರು ಸಾಕು ಅನ್ನೋ ಕಾಲ ಅದು, ಆಕ್ಸಿಡೆಂಟ್ ಸಿನಿಮಾ ತೆಗೆದ. ಅವು ಏನಿಲ್ಲ, ಅನಂತನಾಗ್ ಅಲ್ಲಿಂದ ಬರ್ತಾರೆ, ಅವ್ರಿಗೆ ಕೇಂದ್ರಕ್ಕೆ ಸೀಟ್ ಸಿಕ್ಬಿಟ್ಟಿರ್ತದೆ. ಆವಾಗ ಇಲ್ಲೊಂದು ಮಾಂಟೇಜ್ ಬೇಕು ನನಗೆ, ಅವ್ರಿಗೆ ಸೀಟ್ ಸಿಕ್ಕಿದ್ದು ಭಾಳ ಒಳ್ಳೇದಾಯಿತು, ಅಟ್ಲೀಸ್ಟ್ ಕೊಡೋದ್ರಲ್ಲಿ ತೊಗೊಳೋದ್ರಲ್ಲಿ ಭಾಳ ಒಳ್ಳೆಯವರು, ಅದರಿಂದ ನಮ್ಗೆ ಅಡ್ಜಸ್ಟ್ ಆಗುತ್ತೆ ಅನ್ನೋ ಥರ ಒಂದು ಡೈಲಾಗು, ಅದನ್ನು ನಿಮ್ಮದೊಂದು ಮಾಂಟೇಜ್ ತಗತ್ತೀನಿ ಅಷ್ಟೇ. ಓಕೆ ಸರ್, ಸರ್ ಒಂದು ಕೆಲಸ ಮಾಡೋಣ, ಭಾಳ ಡಿಫ್ರೆಂಟಾಗಿ ಮಾಡೋಣ. ನನಗೆ ಆವಾಗ ಕ್ರೇಜ್ ಇತ್ತು, ಏನಾದ್ರು ಇಷ್ಟೇ ಇದ್ರು ಏನಾದ್ರು ಒಂದು ಟೇಸ್ಟ್. ಸರ್ ಇದನ್ನು ಅವ್ರಷ್ಟು ಕೋಟು ಗೀಟು ಎಲ್ಲ ರೆಡಿ ಆಗಿಬಿಟ್ಟಿತ್ತು, ಒಂದು ಜುಬ್ಬ ಕೋಟು ಏನೇನೋ ರೆಡಿ ಆಗಿ. ಸರ್ ಒಂದು ಮಲಯಾಳಿ ವಾಯ್ಸ್ ಹಾಕ್ಬಿಡೋಣ ಸರ್ ಇದಕ್ಕೆ ಅಂತ ನಾನೇ ಹೇಳಿದೆ. ಹೆಂಗೆ? ಅಯ್ಯೋ, ಧರ್ಮಾಧಿಕಾರಿಗೆ ಸೀಟು ಸಿಕ್ಕಿದ್ದು ಭಾಳ ಒಳ್ಳೇದಾಯ್ತು, ಕೊಡೋದ್ರಲ್ಲಿ ತಗೊಳೋದ್ರಲ್ಲಿ ಅವರು ಬಹಳ ಉದಾರಿ, ನಮಗೆಲ್ಲ ಒಳ್ಳೇದಾಯಿತು. ಏಯ್ ಚೆನ್ನಾಗಿದ್ದಾರೆ, ಇಮ್ಮಿಡಿಯೇಟಲ್ಲಿ ನಿಲ್ಲಿಸಿದ್ರು ಸರ್, ಗಾಡಿ ನಿಲ್ಲಿಸಿದ್ರು. ನೀವು ನೋಡಿ, ಇವಾಗಿನ ಕಾಲದಲ್ಲಿ ಮೊಬೈಲ್ ಇದೆ. ಸರ್ ಅಂತ ಒಂದು ಕಾಕಂಗಡಿಗೆ ಹೋದರು, ಅಲ್ಲಿ ಹಿಂಗೆ ಹೊಡೆಯೋ ಡೈಲಲ್ಲಿ ಚಕ್ 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 ಅಂತ ಹೊಡೆದು, ಯಾರು ನೋಡ್ತಾ ಇಲ್ಲ ಇನ್ನೂ, ಯಾರು ಯಾರಿಗೂ ಗಮನವೇ ಇಲ್ಲ. ಹೊಡೆದ್ಬಿಟ್ಟು ರಮೇಶ್ ಪಟ್ಗೆ, ಅದು ಒಂದು ಪಂಚೇನೋ ಒಂದು ಶರ್ಟ್ ತಂದ್ಬಿಡು ಜಲ್ದಿ. ಹಾಂ ಹಾಂ, ಹೋಗ್ತಾ ಇದ್ದೀವಿ ನಾನು. ನಾವಿಲ್ಲಿಂದ ಈ ಟ್ರಾಫಿಕಲ್ಲಿ ಹೋಗೋಷ್ಟರಲ್ಲಿ ರಮೇಶ್ ಭಟ್ ಭಾಳ ಶಾರ್ಪ್. ಆವಾಗ ರಮೇಶ್ ಭಟ್ ಒಂದು ಪಂಚೆ ಏನು ಒಂದು ಜುಬ್ಬನೂ ಏನೋ ಅಲ್ಲಿ ತರಿಸ್ಬಿಟ್ಟವ್ರೆ, ಕಾಕಾದು ಡ್ರೆಸ್. ಹೋಗಿ ಹಿಂಗೆ ನಿಂತ್ಕೊಂಡ್ವಿ, ವ್ಯಾನ್ ಹೋಗಿ ಹಿಂಗೆ ನಿಂತ್ಕೋತು ಸರ್. ಅಂಗಡಿಯವ್ರ ಹತ್ರ ಹೋಗಿ 2 minutes ಏನೋ ಮಾತಾಡಿದ್ರು. ಅರೋ, ಇಷ್ಟರಲ್ಲಿ ಈ ರಿಹರ್ಸಲ್ ಮಾಡೋದಕ್ಕೆ ಒಂದು ಡಮ್ಮಿ ಫೋನು ಈ ವ್ಯಾನಲ್ಲಿದೆ, ಆ ಡಮ್ಮಿ ಫೋನ್ ಇಟ್ಕೊಂಡು ರಿಹರ್ಸಲ್ ಮಾಡಿದ್ದೆ. ಸರಿ, ನೀವು ಅಲ್ಲೋಗಿ ಮಾಡಿ ಅದು. ನಾನು ಅಲ್ಲಿ ಹೋದೆ, ಮಾನಿಟ್ರು ಎಲ್ಲ ಇರುತ್ತಲ್ಲ, ಆ ಧರ್ಮಾಧಿಕಾರಿ ಕೊಡೋದು ಒಳ್ಳೇದಾಯಿತು, ಅವ್ರು ಕೊಡೋದ್ರಲ್ಲಿ ಒಂದು ಭಾಳ ಉದಾರಿ ಎಲ್ಲ ಡೈಲಾಗ್ ಹೋಯ್ತು. ಕಟ್ ಕಟ್, ಬನ್ನಿ ಸರ್, ಟೇಕ್ ಮಾಡೋಣ. ಆಯಿತು ಬನ್ನಿ ಅಂದರು. ಟೇಕ್ ಆಗೋಯ್ತು, ನಮಗೆ ಸಿನಿಮಾ ಮಾಡ್ದಂಗೆ ಆಗಿಲ್ಲ, ಊಟ ಮಾಡೋಂಗಿದ್ದ ಹಂಗೆ ಆಗಿಲ್ಲ ಅಂದಂಗೆ. ಊಟ ಕೂರಿಸ್ಬಿಟ್ಟು ಒಂದು ತೂತ್ ಬೈಕ್ ಹಾಕ್ಬಿಟ್ಟು ಹೋಗು ಅಂದರೆ ಹೆಂಗೆ? ನಾವು ಕೂತ್ಕೊಂಡು ಎಲ್ಲ ಅಲ್ಲಿ ಅಲ್ಟೆ ಹೊಡೆದು ಅದೆಲ್ಲ ಆಗಬೇಕಲ್ಲ, ಟೈಮ್ ಪಾಸ್ ಆಗಬೇಕಲ್ಲ, ಆಮೇಲೆ ತಿಂಡಿ ತಿಂದು ಎಲ್ಲ ಮಾಡಿ ಕಾದು ಎಂಥದ್ದು ಸುಯ್ಯಿ ಅಂತ ತೊಗೊಂಡೋಗಿ ಹೇಳ್ಬಿಟ್ರು ಕಾವೇರಿ ಎಂಪೋರಿಯಂಗೆ.
4:30 ಹೋಗಿದ್ದೀನಿ, 6:30 ಕಾವೇರಿಯಲ್ಲಿದ್ದೀನಿ ನಾನು, ವಿತ್ ಟ್ರಾವೆಲಿಂಗ್ ಆ್ಯಂಡ್ ಶೂಟಿಂಗ್ ಎಲ್ಲ ಆಗೋಯ್ತು. ಎಲ್ಲ ಪೇಮೆಂಟು ಆಗೋಯ್ತು. ಆಮೇಲೆ ಹೇಳಿದ್ರು ಯಾವತ್ತಾರು ಅದು ಒಂದು ಸ್ವಲ್ಪ ನೀವು ಯಾವತ್ತೂ ಈ ಕಡೆ ಹೋಗ್ತೀರಾ, ಮನೆಗೆ ಹೋಗ್ತೀರಾ, ಆಗ ಒಂದು ಸ್ವಲ್ಪ ಇಲ್ಲಿ ಸ್ಟುಡಿಯೋಗೆ ಬಂದು ಹೋಗಿ ಅಂದ್ರೆ ಚಾಮುಂಡೇಶ್ವರಿ ಹೋದ್ರು ಡಬ್ಬಿಂಗ್ಗೆ ಅನಂತನಾಗ್ ಕೂತಿದ್ರು. ಡಬ್ಬಿಂಗ್ ಮಾಡಿದ್ರೆ ಪಗೋರು, ಅಯ್ಯೋ ನಾನು ನಿಮಗೆ ಅಂತಷ್ಟ ಪುಪ್ಪನ್ನಾಗೋರು ಅನಂತನಾಗ್ ಕರ್ಕೊಂಡೋಗಿ ಅವ್ರನ್ನ ಆಚೆ ಬಿಟ್ಟು ಡಬ್ಬಿಂಗ್ ಮಾಡಿಸ್ಬಿಟ್ಟು ಕಳಿಸಿದ್ರು. ದಟ್ ಈಸ್ ಶಂಕರ್ನಾಟ್ ಮರ್ಕುರಿ. ವಜ್ರಮುಷ್ಟಿಯಲ್ಲಿ ಮಾಡಿದೆ ಅವ್ರ ಜೊತೆ, ವಜ್ರಮುಷ್ಟಿಯಲ್ಲಿ ಲಾಯರು ನಾನು. ಹೌದು, ಭಾರ್ಗವ ಡೈರೆಕ್ಟ್. ಭಾರ್ಗವ ಅವ್ರದ್ದು ಎಲ್ಲ ಸಮಯದ ಬೆದ್ರು ಬೊಂಬೆ, ಮೂರು ಜನ್ಮ, ಪ್ರೀತಿ ವಾತ್ಸಲ್ಯ, ವಜ್ರಮುಷ್ಟಿ ಅದೆಲ್ಲ ಭಾರ್ಗವರದ್ದು ಸೀರೀಸ್ ಮಾಡಿದ್ದೆ ಅವಾಗ ಒಂದಷ್ಟು ಪಿಕ್ಚರ್ಸ್ಗಳು. ಭಾಳ ಒಳ್ಳೆ ಡೈರೆಕ್ಟ್ರು ಅವರು. ಅಯ್ಯೋಯ್ಯೋ ಅದ್ಭುತವಾದ ಡೈರೆಕ್ಟ್ರು ಅವರು. ಭಾರ್ಗವ ಅವರು ಹಿಂಗೆ ನೋಡಿದ್ರು ಅವಾಗ ನಂದು ಹೇಳಿದ್ನಲ್ಲ ಬೆದ್ರು ಬೊಂಬೆನೂ ನನ್ನ ಎರಡನೇ ಪಿಕ್ಚರೇನೋ ಸಮಯದ. ಹಿಂಗೆ ನೋಡ್ಬಿಟ್ಟು ಪಣಿಯವ್ರಿಗೆ ಕರೆದ್ರು, ಡೈಲಾಗ್ ಹೇಳ್ತಾರ ನೋಡಿ ಅಂತ. ನಾನು ಆಮೇಲೆ ಅರವಿಂದ್, ರಥಸಪ್ತಮಿ ಅರವಿಂದ್ ಇಬ್ಬರದು ಶಾಟು ಬೆದ್ರು ಬೊಂಬೆಯಲ್ಲಿದ್ದಿದ್ದು ನೋಡ್ರಿ ಅಂದರು. ಡೈಲಾಗ್ ಕೊಟ್ಟರು, ಮಾತಾಡ್ತಾರೆ ಸರ್ ಅಂದರು ಪಣಿರಾಮಚಂದ್ರ ಅವರು. ಟಕ್ ಹಂಗೆ ಅವರೇ ಓಕೆ ಮಾಡಿದ್ದು ಫಸ್ಟ್ ಭಾರ್ಗವ ಅವರು. ಅವ್ರನ್ನ ಗುರುಗಳೇ ಅಂತ ಹೇಳ್ತೀವಿ ಯಾವತ್ತೂ. ಆಮೇಲೆ ನಾನು ಮುಗ್ಯಾಂಬೋಗೆ ಮಜಾ ಬಂತು ಡಬ್ ಮಾಡಿದಾಗ ಅದ್ಭುತವಾಗಿ ಮಾಡಿಬಿಟ್ಟಿದ್ರಿ ಡಬ್ಬಿಂಗು, ಪರವಾಗಿಲ್ಲ ಇಷ್ಟು ದೊಡ್ಡ ಕ್ಯಾರೆಕ್ಟ್ರಿಗೆ ಡಬ್ ಮಾಡ್ತೀರಿ ನೀವು, ನಮಗೆ ಗೊತ್ತಿರಲ್ಲ ಅಂತೆಲ್ಲ ಅಂದರು. ಆಮೇಲೆ ಪುನೀತಿ ಸಾರಿಗೆ ಡಬ್ ಮಾಡಿದೆ. ಆ ಥರ ಒಂದಷ್ಟು ಕ್ಯಾರೆಕ್ಟರ್ಸ್ ಎಲ್ಲ ಡಬ್ಬಿಂಗು ಗಿಬ್ಬಿಂಗ್ ಎಲ್ಲ ಮಾಡಿದೆ. ಭಾರ್ಗವ ಅವರು ನಮಗೆ ನಮ್ಮ ಸ್ಟ್ರಗ್ಲಿಂಗ್ ಟೈಮಲ್ಲಿ ಸಿನಿಮಾ ಟೈಮಲ್ಲಿ ನಮಗೆ ಚಾನ್ಸ್ ಕೊಟ್ಟವರು ಭಾರ್ಗವ ಅವರು. ಅವರು ಆಮೇಲೆ ಅವರಲ್ಲಿ ಏನೂ ಇಲ್ಲ, ಜಾತಿಯಾಗಿರಲಿ ಅಥವಾ ಇನ್ನೊಂದು ಇನ್ನೊಂದು ಏನೂ ನೋಡೋದಿಲ್ಲ. ಟ್ಯಾಲೆಂಟೆಡ್ ಅಂದರೆ ಅದೇ ಜಾತಿ ಅವ್ರಿಗೆ, ಭಾರ್ಗವ ಅವ್ರಿಗೆ ಟ್ಯಾಲೆಂಟೆಡ್ ಅಂದರೆ ಅಷ್ಟೇ. ಎಸ್ ಹಾಂ. ಆಮೇಲೆ ಅವರು ಎಲ್ಲರನ್ನೂ ಒಂದೇ ಥರ ಮಾತಾಡ್ಸೋರು. ಅಂಬರೀಷ್ನಾಗಲಿ, ವಿಷ್ಣುವರ್ಧನ್ ಅವರಾಗಿರಲಿ, ರಾಜ್ಕುಮಾರ್ ಅವರಾಗಿರಲಿ, ಎಲ್ಲರನ್ನೂ ಒಂದೇ ಥರ ಮಾತಾಡ್ಸೋರು. ಅದೊಂದು ಭಾಳ ಇದು ಅಂತ ಎಕ್ಸೈಟ್ ಆಗೋದು, ಓ ಅಂತ ಎದ್ದು ನಿಂತ್ಕೊಳ್ಳೋದು, ಹಿಂಗೆ ಅನ್ನೋದು ಅದೆಲ್ಲ ಇಲ್ಲೇ ಇಲ್ಲ. ನೆವರ್ ಅವ್ರು ಯಾರೂ ಸರೆಂಡೆ ಆಗಿಲ್ಲ ಯಾರಿಗೂ. ಅವರು ನಾನು ಪ್ರೊಡ್ಯೂಸರ್ ಹತ್ರ ಅವ್ರು ಮಾತಾಡೋದು ನೋಡಿದ್ದೀನಿ. ಏನಿಲ್ಲ, ಹೌದಾ, ನಾಳೆ ಮಾಡೋಣ ಅಷ್ಟೇ. ಒಂಥರ ಆಮೇಲೆ ಡಿಸಿಪ್ಲಿನ್, ಅವ್ರನ್ನೆಲ್ಲ ನೋಡಿ ಭಾಳ ಕಲಿಬೇಕು ರೀ, ಭಾಳ ಕಲಿಬೇಕು. ಭಾಳಷ್ಟು ಜನ ಅವ್ರ ಕರಡಿಲಿ ಬೆಳೆದಿದ್ದಾರೆ, ಬೆಳೆದು ದೊಡ್ಡವರಾಗಿದ್ದಾರೆ. ಕಲಾವಿದರ ನೋವುಗಳು ಸಂಕಟಗಳು ಗೊತ್ತಾದರೆ ಮಕ್ಕಳು ಬೆಳೆಯೋದಕ್ಕೆ ಬಹಳ ಸುಲಭ ಆಗುತ್ತೆ. ಅದರಿಂದ ಕಲಾ ಮಾಧ್ಯಮ ನೋಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ ಅಂತ ನಾನು ಕೇಳ್ಕೊತಿದ್ದೀನಿ. ನಮಸ್ಕಾರ. ನಮ್ಮ ಯೂನಿಟ್ ಹುಡುಗನ ಹೆಸರು ಬೆಂಜಮನ್ ಅಂತ. ಸರ್, ಒಂದು ಟ್ಯೂಬ್ ಹಾಕ್ಕೊಂಡು ಇಲ್ಲಿ ಒಂದು ಗಡಿಗೆ ಜ್ಯೂಸ್ ಇಟ್ಕೊಂಡು ಹಿಂಗೆ ಅಂದ್ಕೊಂಡಿಯೋ 4 ಕಿಲೋಮೀಟರ್ ನೀರಲ್ಲಿ ಬಂದವನು ಸರ್. ಅವ್ನಿಗೆ ಏನಕ್ಕೆ ಸರ್, ಅವ್ನಿಗೆ ಸರ್ ಕೊಡೋ ಸಂಬಳನೇ ಕೊಡೋದು ನೀವು ಸಾಯಂಕಾಲ, ಅವ್ನಿಗೆ ಕೊಡೋ ಬಾಟನೇ ಕೊಡೋದು. ಕಲಾಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನೂ ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ #ಪರಂ ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೀವಿ. ಕನೆಕ್ಟ್ ಆಗಿರೋಣಂತೆ. ಆ್ಯಡ್ ಫಿಲಮ್ಸ್, ಕಾರ್ಪೊರೇಟ್ ಫಿಲಮ್ಸ್, ಡಾಕ್ಯುಮೆಂಟ್ರಿ ಫಿಲಮ್ಸ್ ಮೊದಲಾದ ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ನಮಗೆ ಬೇಕು ಅಂದರೆ ನೀವು ಕಲಾಮಾಧ್ಯಮವನ್ನು ಮುಕ್ತವಾಗಿ ಸಂಪರ್ಕಿಸಬಹುದು. ಧನ್ಯವಾದಗಳು.